ಸರಿ ಈಗ ಸಾರಿಗೆ ಅಧಿಕಾರಿಗಳ ವಿರೋಧ ಇದ್ರೂ ಮೊದಲ ಗ್ಯಾರಂಟಿ ಜಾರಿ ಆಗುತ್ತೆ ಕಾಂಟ್ರಡಿಕ್ಷನ್ ನೀವು ಅರ್ಥ ಮಾಡ್ಕೊಳ್ಬೇಕು ಮೊದಲನೇದಾಗಿ ಅಧಿಕಾರಿಗಳು ಸಾರಿಗೆ ಇಲಾಖೆಯ ನಾಲ್ಕು ನಿಗಮಗಳು ಆ ನಾಲ್ಕು ನಿಗಮಗಳ ಅಧಿಕಾರಿಗಳು ಒಕ್ಕೊರ್ಲಿಂದ ಹೇಳಿದ್ದಾರೆ ಇದನ್ನು ಜಾರಿ ಮಾಡೋಕ್ಕೆ ಆಗಲ್ಲ ಈಗಾಗಲೇ ಸಾರಿಗೆ ನಿಗಮಗಳು ಎಲ್ಲ ನಿಗಮಗಳು ನಷ್ಟದಲ್ಲಿ ಇವೆ ನಷ್ಟದಲ್ಲಿರುವಂತಹ ನಿಗಮಗಳಿಗೆ ನಾವು ಸಂಬಳ ಸಾರಿಗೆ ಭತ್ಯೆ ಕೊಡೋಕ್ಕೆ ಆಗ್ತಾ ಇಲ್ಲ ಸಂಬಳವನ್ನು ಏರಿಕೆ ಮಾಡಿ ಅಂತ ಅನೇಕ ವರ್ಷಗಳಿಂದ ಚಾಲಕರು ಮತ್ತು ನಿರ್ವಾಹಕರು ಪ್ರತಿಭಟನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಕೆ ಎಸ್ ಆರ್ ಸಿಬ್ಬಂದಿ ಆಗಾಗ ಆರು ತಿಂಗಳು ಮೂರು ತಿಂಗಳಿಗೊಮ್ಮೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಚುನಾವಣಾ ಪೂರ್ವದಲ್ಲೂ ಕೂಡ ಸಾರಿಗೆ ನಿಗಮಗಳ ಎಲ್ಲ ಸಿಬ್ಬಂದಿಗಳು ಪ್ರತಿಭಟನೆಗೆ ಕುಳಿತಿದ್ದರು ಆನಂತರ ಒಂದು ಅಮಿಕೇಬಲ್ ಸೊಲ್ಯೂಷನ್ ಅಂತ ಮಧ್ಯಮ ಮಾರ್ಗವನ್ನು ಕಂಡುಕೊಂಡು ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರು ಈಗ ಇರೋದು ಮೂರು ಸಾವಿರದ ನಾಲ್ಕು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ನಷ್ಟ ಅನುಭವಿಸ್ತಾ ಇರುವಂಥ ಸಾರಿಗೆ ನಿಗಮದಲ್ಲಿ ಮೂರುವರೆ ಸಾವಿರ ಕೋಟಿ ಅಗೇನು ಬೇಕು ಮೂರುವರೆ ಕೋಟಿ ಮಹಿಳೆಯರು ಎರಡೂವರಿಂದ ಮೂರುವರೆ ಸಾವಿರ ಕೋಟಿ ಬೇಕು ಖರ್ಚು ವೆಚ್ಚ ಮಾಡಬೇಕು ಇದನ್ನು ಭರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದರು ನಾವು ಮಹಿಳೆಯರಿಗೆ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದ್ದೀವಿ ಆ ಮಹಿಳೆ ಈ ಮಹಿಳೆ ಅಂತ ಹೇಳಿದ್ವಾ ಯುವತಿಯರು ಗೃಹಿಣಿಯರು ವಯಸ್ಕರು ನಾವು ಬೇರೆ ಮಾಡ್ತೀವಿ ಅಂತ ಹೇಳಿದ್ವಾ ಶ್ರೀಮಂತರು ಬಡವರು ಅಂತ ಹೇಳಿದ್ವಾ ಇಲ್ಲ ನಾವು ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದ್ವಿ ಸೊ ಆ ಪ್ರಕಾರವಾಗಿ ಎಲ್ರಿಗೂ ಕೊಡ್ತೀವಿ ಅಂತ ಕೊಡಬೇಕು ಅಂತ ಕೊಡ್ತೀವಿ ಅಂತ ಹೇಳಿಲ್ಲ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯ ಭರವಸೆಯನ್ನು ಇಟ್ಕೊಳ್ಬೇಕಾದ್ರೆ ಎಲ್ರಿಗೂ ಕೊಡಬೇಕು ಅಂತ ತಾತ್ವಿಕವಾದಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಆದರೆ ಇದು ಕ್ಯಾಬಿನೆಟ್ಗೆ ಹೋಗಬೇಕು ಕ್ಯಾಬಿನೆಟ್ಗೆ ಹೋಗೋ ಪೂರ್ವದಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟಿನ ಓಕೆ ಅದಕ್ಕೆ ಬೇಕು ಅವರ ಪರವಾನಿಗೆ ಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದಕ್ಕೆ ಒಪ್ಪಿಗೆ ಕೊಡದೆ ಬೇರೆ ಇನ್ನೂ ಮಾಡೋಕ್ಕಾಗಲ್ಲ ಉದಾಹರಣೆಗೆ ಗೃಹಿಣಿ ಶಕ್ತಿ ಅನ್ನುವಂಥ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಕೊಡುವಂಥದ್ದು ಆಲೋಚನೆ ಇದೆ ರಾಜ್ಯದಲ್ಲಿ ಮೂರುವರೆ ಕೋಟಿ ಮಹಿಳೆಯರಿದ್ದಾರೆ ಇದಕ್ಕೆ ಎರಡು ಸಾವಿರದ ಐದುನೂರಿಂದ ಮೂರು ಸಾವಿರ ಕೋಟಿ ರೂಪಾಯಿ ಬೇಕು ಇಲಾಖೆ ವ್ಯಾಪ್ತಿಯಲ್ಲಿ ಒಟ್ಟು ನಾಲ್ಕು ನಿಗಮ ಇದೆ ಎಲ್ಲ ನಿಗಮಗಳು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಗಳು ನಾಲ್ಕು ನಿಗಮಗಳಲ್ಲಿ ಒಟ್ಟು ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಬಸ್ಗಳಿವೆ ನಾಲ್ಕು ನಿಗಮಗಳ ಸಿಬ್ಬಂದಿಗಳ ಸಂಖ್ಯೆ ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರ ಐವತ್ತು ನಲವತ್ನಾಲ್ಕು ಸಾವಿರದ ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಹೊಸ ಬಸ್ಗಳು ಶೀಘ್ರ ಅಗೇನ್ ನಾಲ್ಕು ಸಾವಿರ ಬಸ್ ಖರೀದಿ ಮಾಡಬೇಕಾಗಿದೆ ನಿತ್ಯ ಸಂಚರಿಸುವಂತಹ ಪ್ರಯಾಣಕ್ಕೂ ಸುಮಾರು ನಲವತ್ತೆರಡು ನಲವತ್ಮೂರು ಲಕ್ಷ ಸೊ ಇದಿಷ್ಟು ಅಧಿಕಾರಿಗಳು ಏನು ಹೇಳ್ತಾರೆ ಉಚಿತ ಬಸ್ ಪ್ರಯಾಣದಿಂದ ಸಾರಿಗೆ ಇಲಾಖೆಗೆ ನಷ್ಟ ಆಗುತ್ತೆ ಪ್ರತಿ ವರ್ಷ ಅಂದಾಜು ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬೇಕಾಗತ್ತೆ ನಾಲ್ಕು ನಿಗಮ ನಷ್ಟದಲ್ಲಿ ಇದೆ ಸಾಕಷ್ಟು ಸಹಾಯದನ್ನು ನೀಡಿದರೆ ಈ ಯೋಜನೆ ಜಾರಿಗೆ ತರಬಹುದು ಅಂತ ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಆ ಕೆಲಸವನ್ನು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಓಕೆ ಮಾಡಿದರೆ ಹೀಗೆ ಬರುತ್ತೆ ಈಗಾಗಲೇ ಐಷಾರಾಮಿ ಬಸ್ನಲ್ಲಿ ಇಲ್ಲ ಅಂತ ಹೇಳ್ತಾ ಹೇಳಲಾಗ್ತಾ ಇದೆ ಐಷಾರಾಮಿ ಬಸ್ಸಲ್ಲೂ ಕೊಡ್ತಾ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ಬಸ್ ಎಲ್ಲ ಬಸ್ಸುಗಳು ಆ ಬಸ್ಸು ಈ ಬಸ್ಸು ಅಂತ ಇಲ್ಲ ಎಲ್ಲ ಬಸ್ಸಲ್ಲೂ ಕೊಡ್ತಿದೀವಿ ಐಷಾರಾಮಿ ಬಸ್ಸಲ್ಲಿ ಈಗಿಲ್ಲ ಅಂತ ಹೇಳಿದ್ದಾರೆ ಇನ್ನೇನೇನು ಷರತ್ತುಗಳು ಅನ್ವಯ ಆಗತ್ತೆ ಅನ್ನೋದು ನಿಮಗೆ ಈ ಯೋಜನೆ ಪೂರ್ತಿ ಜಾರಿ ಆದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೆ ವೇಟ್ ಮಾಡಬೇಕು ಇದೇ ಗುರುವಾರ ಕ್ಯಾಬಿನೆಟ್ ಸಭೆ ಇದೆ ಆ ಸಭೆಯಲ್ಲಿ ಏನಾಗತ್ತೆ ಇದು ಆವತ್ತು ಅನೌನ್ಸ್ಮೆಂಟ್ ಆಗುತ್ತಾ ಮುಂದಿನ ಮುಂದಿನ ಕ್ಯಾಬಿನೆಟ್ಗೆ ಹೋಗುತ್ತಾ ಸಮಯಾವಕಾಶವನ್ನು ಕೇಳ್ತಾರ ಗೊತ್ತಿಲ್ಲ ಇದು ಯಾವುದು ಕೂಡ ಸೊ ಹಾಗಾಗಿ ಇವತ್ತಿಗೆ ಸಚಿವ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ಗೃಹಿಣಿಯರು ಮತ್ತು ಭರವಸೆನ ಇಟ್ಕೊಳ್ಳೋದಕ್ಕೆ ಅಡ್ಡಿ ಇಲ್ಲ ಇಟ್ಕೊಳ್ಬೇಕು ಎಸ್ ಎಷ್ಟು ದಿನ ಏನು ಅಂತ ಕೇಳ್ಬೇಡಿ ಯಾಕೆಂದ್ರೆ ಬಹುಶಃ ಇದೇ ಅತಿ ಕಡಿಮೆ ವೆಚ್ಚದ ಈ ಐದಾರು ಗ್ಯಾರಂಟಿಗಳ ಪೈಕಿ ಅತಿ ಕಡಿಮೆ ವೆಚ್ಚದ ಬಾಬತು ಇದು ಸೊ ಹಾಗಾಗಿ ಇದನ್ನ ಮೊದಲು ಮಾಡಿದ್ರೆ ಉಳಿದ ಯೋಜನೆಗಳ ಕಥೆ ಏನು ವಿಸ್ತಾರ ನ್ಯೂಸ್ ನಿಖರ ಜನಪರ